ಈ ಕನಸು ಮತ್ತು ಸಂದೇಶ ಪಾಠದ ಅಭ್ಯಾಸ ಕಾರ್ಯಗಳನ್ನು ನೋಡೋಣ. ಮೊದಲಿಗೆ ಪದಗಳ ಅರ್ಥ ತಿಳಿಯಿರಿ. ಆಘಾತ ಅಂದ್ರೆ ಪೆಟ್ಟು, ಕೇಡು ಅಂತ. ಆಹುತಿ ಅಂದ್ರೆ ಬಲಿ ಅಂತ. ಬೆಂಕಿಗೆ ಆಹುತಿ ಆಯ್ತು ಅಂತೀವಲ್ಲ, ಸುಟ್ಟು ಹೋಯ್ತು ಅಂತ. ಕುಬ್ಜ ಅಂದ್ರೆ ಕುಳ್ಳ ಅಥವಾ ಸಣ್ಣವ ಅಂತ ಹೇಳಬೇಕು. ಕೃತ್ಯ ಅಂದ್ರೆ ಕೆಲಸ ಅವ್ರು ಮಾಡ್ತಕ್ಕಂಥದ್ದು. ಧರಿಸು ಅಂದ್ರೆ ಉಡುಪು, ಬಟ್ಟೆಗಳು. ಧರಣಿ ಅಂದ್ರೆ ಭೂಮಿ, ಪೃಥ್ವಿ. ನೀರವತೆ, ನೀರವತೆ ಮೌನ ಮತ್ತೆ ನಿಶಬ್ದವಾಗಿರ್ತಕ್ಕಂಥದ್ದು. ಬೀಭತ್ಸ ಅಂದ್ರೆ ಜಿಗುಪ್ಸೆ, ಅಸಹ್ಯವನ್ನು ಮೂಡಿಸ್ತಕ್ಕಂಥದ್ದು. ವಿಭಜಿತ ಅಂದ್ರೆ ಬೇರೆಯಾದ, ವಿಂಗಡಿಸಿದ. ಆರಾಧಿಸು ಅಂದ್ರೆ ಪೂಜಿಸು, ಅಂದ್ರೆ ಅವರನ್ನು ಸ್ಮರಿಸು, ಅವ್ರನ್ನ ಫಾಲೋ ಮಾಡು ಅಂತ. ಉದ್ಯುಕ್ತ ಅಂದ್ರೆ ಪ್ರಯತ್ನಿಸು, ಸಿದ್ಧವಾಗುವುದಕ್ಕೆ. ಕೃತಜ್ಞತೆ ಅಂದ್ರೆ ಉಪಕಾರ ಸ್ಮರಣೆ, ಉಪಕಾರ ಮಾಡಿರ್ತಕ್ಕಂಥವ್ರನ್ನ ನೆನಪು ಮಾಡ್ತಕ್ಕಂಥದ್ದು, ನೆನಪು ಮಾಡ್ಕೊಳ್ತಕ್ಕಂಥದ್ದು. ದಿಗಂತ ಅಂದ್ರೆ ಕ್ಷಿತಿಜ ಅಂತ ಹೇಳ್ತೇವೆ. ನಿರ್ದಯಿ ಅಂದ್ರೆ ಕ್ರೂರಿ, ದಯೆ ಇಲ್ಲದವನು. ಮೇಧಾವಿ ಅಂದ್ರೆ ಬುದ್ಧಿವಂತ ಅಂತ ಹೇಳಿದೆ. ಮತ್ತೊಮ್ಮೆ ನೋಡಿ, ಆಘಾತ ಪೆಟ್ಟು, ಆಹುತಿ ಬಲಿ, ಕುಬ್ಜ ಕುಳ್ಳ ಸಣ್ಣವ, ಕೃತ್ಯ ಕೆಲಸ, ಧರಿಸು ಉಡುಪು, ಧರಣಿ ಭೂಮಿ, ನೀರವತೆ ಮೌನ ನಿಶಬ್ದ, ಬೀಭತ್ಸ ಜಿಗುಪ್ಸೆ, ವಿಭಜಿತ ಬೇರೆಯಾದ, ಆರಾಧಿಸು ಪೂಜಿಸು, ಉದ್ಯುಕ್ತ ಪ್ರಯತ್ನಿಸು, ಕೃತಜ್ಞತೆ ಉಪಕಾರ ಸ್ಮರಣೆ, ದಿಗಂತ ಕ್ಷಿತಿಜ, ನಿರ್ದಯಿ ಕ್ರೂರಿ, ಮೇಧಾವಿ ಬುದ್ಧಿವಂತ. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಕಲಾಂ ಅವರು ಪ್ರತಿನಿತ್ಯ ಎಷ್ಟು ಗಂಟೆಗೆ ಮಲಗಿ ಎಷ್ಟು ಗಂಟೆಗೆ ಹೇಳುತ್ತಿದ್ದರು? ಸೊ ಅವರು ಒಂದು ಗಂಟೆಗೆ ಮಲಗಿ, ರಾತ್ರಿ ಒಂದು ಗಂಟೆಗೆ ಮಲಗಿ ಬೆಳಿಗ್ಗೆ 6 ಗಂಟೆಗೆ ಹೇಳುತ್ತಿದ್ದರು. ಕಲಾಂ ರವರು ರಾತ್ರಿ 1 ಗಂಟೆಗೆ ಮಲಗಿ ಬೆಳಿಗ್ಗೆ 6 ಗಂಟೆಗೆ ಹೇಳುತ್ತಿದ್ದರು. ಎರಡನೇದು, ಕಲಾಂ ಅವರ ಕನಸಿನಲ್ಲಿ ಕಂಡ ಪ್ರದೇಶ ಯಾವುದು? ಕಲಾಂರವರು ಕನಸಿನಲ್ಲಿ ಮರುಭೂಮಿಯನ್ನು ಕಂಡರು. ಮರುಭೂಮಿಯನ್ನು ಕಂಡರು. ಮೂರನೇದು, ಕಲಾಂರವರು ಕನಸಿನಲ್ಲಿ ಕಂಡ 5 ಮಹಾನ್ ಪುರುಷರು ಯಾರು ಅಂತಂದ್ರೆ, ಮಹಾತ್ಮ ಗಾಂಧಿ, 5 ಮಹಾನ್ ಪುರುಷರು, ಮಹಾತ್ಮ ಗಾಂಧಿ, ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐನ್ಸ್ಟೈನ್, ಐನ್ಸ್ಟೈನ್ ಐನ್ಸ್ಟೈನ್ ನೆಕ್ಸ್ಟ್ ಚಕ್ರವರ್ತಿ ಅಶೋಕ, ಚಕ್ರವರ್ತಿ ಅಶೋಕ, ಅಬ್ರಹಾಂ ಲಿಂಕನ್, ಅಬ್ರಹಾಂ ಲಿಂಕನ್ ಅಂಡ್ ಇನ್ನೊಬ್ರು ಕ್ಯಾಲಿಫರ್ ಓಮರ್ ಅಂತ. ಓಮರ್,
ಇವರು ಐದು ಜನ ಮಹಾಪುರುಷರು. ನಾಲ್ಕನೇದು, ಅಶೋಕನು ಪ್ರತಿಪಾದಿಸಿದ ಧರ್ಮ ಯಾವುದು ಅಂದ್ರೆ ಅಹಿಂಸಾ ಧರ್ಮ. ಅಶೋಕನು ಪ್ರತಿಪಾದಿಸಿದ್ದು ಅಹಿಂಸಾ ಧರ್ಮ. ನೆಕ್ಸ್ಟ್ ಐದನೇ ಪ್ರಶ್ನೆ, ಅಶೋಕನ ಪ್ರಕಾರ ನಿಜವಾದ ಗೆಲುವು ಯಾವುದು ಅಂದ್ರೆ ಶಾಂತಿ ಮತ್ತು ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಅಂತ ಹೇಳ್ತಾರೆ. ಅಶೋಕನ ಪ್ರಕಾರ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು. ಮತ್ತೊಮ್ಮೆ ನೋಡಿ ಒಂದು ವಾಕ್ಯದ ಉತ್ತರಿಸಿ. ಮೊದಲ ಪ್ರಶ್ನೆ, ಕಲಾಂ ಅವರು ಪ್ರತಿನಿತ್ಯ ಎಷ್ಟು ಗಂಟೆಗೆ ಮಲಗಿ ಎಷ್ಟು ಗಂಟೆಗೆ ಹೇಳುತ್ತಿದ್ದರು? ಉತ್ತರ, ಕಲಾಂರವರು ರಾತ್ರಿ 1 ಗಂಟೆಗೆ ಮಲಗಿ ಬೆಳಿಗ್ಗೆ 6 ಗಂಟೆಗೆ ಹೇಳುತ್ತಿದ್ದರು. ಎರಡನೇ ಪ್ರಶ್ನೆ, ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಯಾವುದು? ಉತ್ತರ, ಕಲಾಂರವರು ಕನಸಿನಲ್ಲಿ ಕಂಡದ್ದು ಮರುಭೂಮಿಯನ್ನು. ಮೂರನೇ ಪ್ರಶ್ನೆ, ಕಲಾಂರವರು ಕನಸಿನಲ್ಲಿ ಕಂಡ 5 ಮಹಾನ್ ಪುರುಷರು ಯಾರು? ಉತ್ತರ, ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐನ್ಸ್ಟೈನ್, ಚಕ್ರವರ್ತಿ ಅಶೋಕ, ಅಬ್ರಹಾಂ ಲಿಂಕನ್, ಕಾಲಿಫರ್ ಉಮರ್ ಒಮರ್ ಅಂತ. ನೆಕ್ಸ್ಟ್, ಅಶೋಕನು ಪ್ರತಿಪಾದಿಸಿದ ಧರ್ಮ ಯಾವುದು? ಅಶೋಕನು ಪ್ರತಿಪಾದಿಸಿದ್ದು ಅಹಿಂಸಾ ಧರ್ಮ. ಅಶೋಕನ ಪ್ರಕಾರ ನಿಜವಾದ ಗೆಲುವು ಯಾವುದು? ಅಶೋಕನ ಪ್ರಕಾರ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಅಂತ ಹೇಳಿದ್ದಾನೆ. ಭಾಷಾಭ್ಯಾಸದಲ್ಲಿ ಈ ಮೇಲ್ ನೋಡಿ, ಕೆಳಗಿನ ಪದಗಳಿಗೆ ವಿರುದ್ಧ ಪದಗಳನ್ನು ಬರೆಯಿರಿ. ಸೊ ಕೃತಜ್ಞತೆ ಕೃತಜ್ಞತೆ, ಕೃತಜ್ಞತೆ ವಿರುದ್ಧ ಪದ ಕೃತಜ್ಞತೆ. ಸತ್ಕಾರ್ಯ ಅಕಾರ್ಯ, ಅದೃಷ್ಟ ದುರಾದೃಷ್ಟ, ಅದೃಷ್ಟ ದುರಾದೃಷ್ಟ, ಅಸಹನೆ ಸಹನೆ, ದಯೆ ನಿರ್ದಯೆ, ಅನಿರೀಕ್ಷಿತ ನಿರೀಕ್ಷಿತ, ಹಿಂಸೆ ಅಹಿಂಸೆ. ಸೊ ಈ ಮೇಲ್ ನೋಡಿ, ಕೆಳಗಿನ ಪದಗಳನ್ನ ಬಿಡಿಸಿ ಬರೆಯಿರಿ. ಸೊ ಬಿಡಿಸಿ ಬರೆಯೋಣ. ನೆಲಕ್ಕಪ್ಪಳಿಸು, ನೆಲಕ್ಕೆ ಪ್ಲಸ್ ಅಪ್ಪಳಿಸು. ಅಂಗಾಂಗ, ಅಂಗ ಪ್ಲಸ್ ಅಂಗ. ನೆಕ್ಸ್ಟ್, ದಿಗಂತ ದಿಕ್ ಪ್ಲಸ್ ಅಂತ. ನೆಕ್ಸ್ಟ್, ಅತ್ಯಂತ ಅತಿ ಪ್ಲಸ್ ಅಂತ, ಅತ್ಯಂತ. ನೆಕ್ಸ್ಟ್, ದಿಗ್ವಿಜಯ ದಿಕ್ ಪ್ಲಸ್ ವಿಜಯ. ಕೊನೆಯದು, ಕಳೆ ಗುಂದು ಕಳೆ ಪ್ಲಸ್ ಕುಂದು. ಮತ್ತೊಮ್ಮೆ ನೋಡಿ ವಿರುದ್ಧ ಪದಗಳನ್ನ, ಕೃತಜ್ಞತೆ ಕೃತಜ್ಞತೆ, ಸತ್ಕಾರ್ಯ ಅಕಾರ್ಯ, ಅದೃಷ್ಟ ದುರಾದೃಷ್ಟ,
ಅಸಹನೆ ಸಹನೆ, ದಯೆ ನಿರ್ದಯೆ, ಅನಿರೀಕ್ಷಿತ ನಿರೀಕ್ಷಿತ, ಹಿಂಸೆ ಅಹಿಂಸೆ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ನೆಲಕ್ಕಪ್ಪಳಿಸು, ನೆಲಕ್ಕೆ ಪ್ಲಸ್ ಅಪ್ಪಳಿಸು. ಅಂಗಾಂಗ, ಅಂಗ ಪ್ಲಸ್ ಅಂಗ. ದಿಗಂತ, ದಿಕ್ ಪ್ಲಸ್ ಅಂತ. ಅತ್ಯಂತ, ಅತಿ ಪ್ಲಸ್ ಅಂತ. ದಿಗ್ವಿಜಯ, ದಿಕ್ ಪ್ಲಸ್ ವಿಜಯ. ಕಳೆಗುಂದು, ಕಳೆ ಪ್ಲಸ್ ಗುಂದು. ಈ ರೀತಿಯಾಗಿ ಪದಗಳನ್ನು ಬಿಡಿಸಿ ಬರೀಬೇಕು.